ಎಲೆಕ್ಷನ್ ಹೊತ್ತಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರ ಬಿಜೆಪಿಗೆ ಲಾಭ ತಂದುಕೊಡುತ್ತಾ? ನಾಲ್ಕು ಜಿಲ್ಲೆಗಳಲ್ಲಿ ಬಿಜೆಪಿಗೆ ಬೂಸ್ಟ್ ಕೊಡಲಿದೆಯಾ ಕೇಂದ್ರದ ನೆರವು? ಕೇಂದ್ರ ಇದೀಗ ನಿನ್ನೆ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಗಳನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು ಕೊಡ್ತೀವಿ ಅಂತ ಹೇಳಿದೆ. ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಹೇಳಿದ ಮಾತು ಏನು ಅಂತ ಹೇಳಿದ್ರೆ, ಇದೇನಪ್ಪ ಇದು ಭದ್ರಾ ಮೇಲ್ದಂಡೆ ಯೋಜನೆಗೆ ನೋಟಿಫಿಕೇಶನ್ನೇ ಆಗಿಲ್ಲ. ನೋಟಿಫಿಕೇಶನ್ ಆಗದೆ ಒಂದೇ ಒಂದು ರೂಪಾಯಿ ಕೂಡ 5,300 ಕೋಟಿ ನಾವು ಬಳಸೋಕ್ಕಾಗಲ್ಲ, ಸುಮ್ಮನೆ ಇವೆಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ ಅಂತ ಸಿದ್ದರಾಮಯ್ಯನವರು ಕೂಡ ಟೀಕೆ ಮಾಡಿದರು. ಮತಬೇಟೆ ಸಮರದಲ್ಲಿ ಇದು ಬಿಜೆಪಿಗೆ ಏನಾದರೂ ಲಾಭ ಮಾಡಿಕೊಡುತ್ತಾ ಅಂತ ವಿಚಾರ. 12 ತಾಲೂಕಿನ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಿಯಾಗ್ತಕ್ಕಂಥ ಯೋಜನೆ ಇದು. ನೋಟಿಫಿಕೇಶನ್ ಎಲ್ಲ ಆದಮೇಲೆ ಅಂತಲೇ ಭಾವಿಸೋಣ. ಯೋಜನೆ ಅಡಿಯಲ್ಲಿ 373 ಕೆರೆಗಳನ್ನು ತುಂಬತಕ್ಕಂಥ ಪ್ಲಾನ್ ಇದೆ. ಕೆರೆಗಳ ಪಾತ್ರದ ಹಳ್ಳಿಗಳಲ್ಲಿ ಬಿಜೆಪಿಗೆ ಇದು ಬೂಸ್ಟ್ ಕೊಡುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆಫ್ ಸರ್ವೇಸ್ ಟ್ಯಾಂಕ್ಸ್ ಫಾರ್ ಡ್ರಿಂಕಿಂಗ್ ವಾಟರ್ ಇನ್ ದ ಡ್ರೌಟ್ ಪ್ರೋನ್ ಸೆಂಟ್ರಲ್ ರೀಜನ್ಸ್ ಆಫ್ ಕರ್ನಾಟಕ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5,300 ಕ್ರೋರ್ ವಿಲ್ ಬಿ ಗಿವನ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಟು ಪ್ರೊವೈಡ್ sustainable micro irrigation and filling up of surface tanks for drinking water. Details kolaki diga swami idara swami illi ondu gondala gondala anadkinta 5300 koti bhadra meldanda yojanege ant heli budget alli amisalagi ittidivi ant heli ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟರು. ಈ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರಕ್ಕೆ ಇಲ್ಲೂ ಕೂಡ ಕೇಂದ್ರದ ಕಡೆಯಿಂದ ಒಂದು ನೋಟಿಫಿಕೇಶನ್ನೇ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳಿದ ಮೇಲೆ ಈ 5,300 ಕೋಟಿನಲ್ಲಿ ರಾಜ್ಯ ಒಂದೇ ಒಂದು ರೂಪಾಯಿ ಕೂಡ ಬಳಸೋಕ್ಕಾಗಲ್ಲ. ಸೊ ಹೀಗಿದ್ದ ಮೇಲೆ ಇದು ಸುಮ್ಮನೆ ಒಂದು ಘೋಷಣೆನ ಎಲೆಕ್ಷನ್ಗೆ ಇರಲಿ ಅಂತನ ಹೇಗೆ ಅಂತ ಕಥೆ. ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ 5,300 ಕೋಟಿ ಅನುದಾನವನ್ನು ಮೀಸಲಾಗಿಸಿರುವಂತದ್ದು ಇದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಆಗ್ತಾ ಇದ್ರೆ ಆಡಳಿತ ಪಕ್ಷಕ್ಕೆ ಒಂದು ರೀತಿ ವರದಾನ ಆಗ್ತಾ ಇದೆ. ಒಂದು ಕಡೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಕೂಡ ಬಂದು ಹೊಡಿತಾ ಇದ್ದಾರೆ. ಅಂದ್ರೆ ಸಂಬಂಧಪಟ್ಟಂತೆ ಯೋಜನೆಗೆ ಮಾಹಿತಿಗೆ ಸಂಬಂಧಪಟ್ಟಂತೆ ಇದು ನೋಟಿಫಿಕೇಶನ್ ಆಗಿಲ್ಲ. ಆದ್ರೆ 5,300 ಕೋಟಿ ಹಣ ಅನುದಾನವನ್ನು ಹೇಗೆ ಬೆಳೆಸ್ತಾರೆ, ಯಾವ ರೀತಿ ಕಾರ್ಯಗತಗೊಳಿಸ್ತಾರೆ ಅನ್ನೋದು ಕೂಡ ವಿಪಕ್ಷಗಳ ಒಂದು ಪ್ರಶ್ನೆ. ಇದಕ್ಕೆ ಸಿಎಂ ಬೊಮ್ಮಾಯಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆಗಳಲ್ಲಿ ಮಾತನಾಡಿದ್ದೇವೆ, ವರದಿಯನ್ನ ಕೇಂದ್ರ ಸರ್ಕಾರಕ್ಕೂ ಕಳಿಸಿದ್ದೇವೆ. ಫಾರೆಸ್ಟ್ ಅಂದ್ರೆ ಅರಣ್ಯ ಇಲಾಖೆಯ ಇರುವಂತಹ ಒಂದು ಸಮಸ್ಯೆಗಳಿಗೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಎಲ್ಲಾ ವಿಚಾರಗಳ ಮತ್ತು ವರದಿಗಳನ್ನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ. ಹಾಗಾಗಿ ಇದು ಅನುದಾನ ಭದ್ರಾ ಮೇಲ್ದಂಡೆ ಯೋಜನೆ ಅನುದಾನ ಬಿಡುಗಡೆ ಆಗುತ್ತೆ. ಇದಕ್ಕೆ ಬೇಕಾದಂತಹ ಎಲ್ಲಾ ನಾವು ಜಾರಿಗೆ ಮಾಡುವಂತದ್ದು ಎಲ್ಲಾ ಕಾರ್ಯಗತಗೊಳಿಸ್ತೀವಿ ಅನ್ನೋದು ಕೂಡ ಸಿಎಂ ಬೊಮ್ಮಾಯಿಯವರ ಒಂದು ಮಾತು. ಆದ್ರೆ ಇದೇ ಒಂದು ಯೋಜನೆಯಿಂದ ಮುಂಬರುವ ದಿನಗಳಲ್ಲಿ ಅಂದ್ರೆ ಈಗಾಗಲೇ ವಿಧಾನಸಭಾ ಚುನಾವಣೆಗೂ ಕೂಡ ಪಕ್ಷಗಳು ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಹಾಗೆ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಎಲ್ಲೋ ಒಂದ್ ರೀತಿ ಬಿಜೆಪಿ ನಾಯಕರಿಗೆ ವರದಾನ ಆಗುತ್ತೆ ಅನ್ನೋದು ಕೂಡ ಈಗ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ. ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಇದೊಂದು ರಾಷ್ಟ್ರೀಯ ಯೋಜನೆಯಾಗಿ ಬಜೆಟ್ ನಲ್ಲಿ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಜೊತೆಗೆ 4 ಜಿಲ್ಲೆಗಳಲ್ಲಿ ಅಂದ್ರೆ ಭದ್ರಾ ಮೇಲ್ದಂಡೆ ಯೋಜನೆಯ ಒಂದು ಅನುದಾನ 4 ಜಿಲ್ಲೆಗಳಲ್ಲಿ ಬಿಜೆಪಿ ನಾಯಕರಿಗೆ ವರದಾನ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ 12 ತಾಲೂಕಿನ 10 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಲಾಭ ಪಡಿತಾರೆ, ಅಲ್ಲಿನ ಜನತೆಗೆ ಇದು ಲಾಭ ಆಗುತ್ತೆ ಅನ್ನೋದು ಕೂಡ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದ್ದಾರೆ. ಅಲ್ಲಿ ಬಹುತೇಕ ಕಡೆ ಬಿಜೆಪಿ ಶಾಸಕರೇ ಹೆಚ್ಚಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಶಾಸಕರಿಗೆ ಮತ್ತು ಬಿಜೆಪಿ ಪಕ್ಷಕ್ಕೆ ಇದು ಭದ್ರಾ ಮೇಲ್ದಂಡೆ ಯೋಜನೆ ಒಂದು ರೀತಿ ವರದಾನ ಆಗುತ್ತೆ ಅನ್ನೋದು ಕೂಡ ವಿಪಕ್ಷಗಳ ಒಂದು ವಾದ. ಹಾಗಾಗಿ ಈ ಯೋಜನೆಯಲ್ಲಿ ಬರುವಂತಹ ಸುಮಾರು 373 ಕೆರೆಗಳಿಗೆ ನೀರು ತುಂಬಿಸುವ ಒಂದು ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಒಂದು ಪ್ರಚಾರ ಮಾಡುವ ಸಾಧ್ಯತೆ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಒಂದು ಕಡೆ ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡ್ತಾ ಇದೆ, ನೋಟಿಫಿಕೇಶನ್ ಆಗಿಲ್ಲ, ಸಮರ್ಪಕವಾದ ಒಂದು ವರದಿ ಕೊಟ್ಟಿಲ್ಲ, ಯಾವ ರೀತಿ ಇದನ್ನ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ವಿಪಕ್ಷ ನಾಯಕರಿಗೆ ತಿರುಗೇಟು ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ರಮಾಕರ್ ಥ್ಯಾಂಕ್ ಯು ಸ್ವಾಮಿ.